ಸಿಲಿಂಡರ್ ಸೋರಿಕೆಯಿಂದ ಮನೆಗೆ ಬೆಂಕಿ ಹೊತ್ತುಕೊಂಡಿರುವಂತಹ ಘಟನೆ ನಡೆದಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಇದೆ, ನೋಡೋಣ. ಸಿಲಿಂಡರ್ ಸೋರಿಕೆಯಿಂದಾಗಿ ಮನೆಗೆ ಬೆಂಕಿ ಹೊತ್ತುಕೊಂಡಿರುವಂತಹ ಘಟನೆ ನಡೆದಿರುವಂತದ್ದು. ಬೆಂಕಿಯ ಕೆನ್ನಾಲಿಗೆಗೆ ಹೊತ್ತಿ ಉರಿದಿದೆ ಮನೆ. ಇನ್ನು ಮನೆಯಲ್ಲಿದ್ದಂತಹ ವಸ್ತುಗಳು ಕೂಡ ಸಂಪೂರ್ಣವಾಗಿ ಹಾಳಾಗಿದೆ. ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ಮುಂಜನಹಳ್ಳಿಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಇನ್ನು ಗ್ರಾಮದ ಶಾರದಮ್ಮ, ಈರಣ್ಣ ನಾಯಕ್, ಜವರಮ್ಮ ಎಂಬುವವರಿಗೆ ಸೇರಿದ ಮನೆ ಇದಾಗಿದೆ. ಸಿಲಿಂಡರ್ ಸೋರಿಕೆಯಿಂದಾಗಿ ವಾಸನೆ ಕೂಡ ಗೊತ್ತಾಗಿದೆ, ಆದರೆ ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ. ವಾಸನೆ ಬಂದರೂ ಕೂಡ ನಾಳೆ ಬೆಳಗ್ಗೆ ಗ್ಯಾಸ್ ಏಜೆನ್ಸಿ ಅವರಿಗೆ, ಸಿಬ್ಬಂದಿಗೆ ತಿಳಿಸೋಣ ಅಂತ ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ. ಇದಕ್ಕಿದ್ದಂತೆ ಬೆಂಕಿ ಕಾಣಿಸಿಕೊಂಡಿದ್ದರಿಂದ ಎಚ್ಚೆತ್ತುಕೊಂಡಿದ್ದಾರೆ ಮನೆಯವರು. ಇನ್ನು ಅಪಾಯದಿಂದ ಪಾರಾಗಿದ್ದಾರೆ ಶಾರದಾ, ಈರಣ್ಣ, ವಂದನ, ನವೀನ್. ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿಯನ್ನ ನಂದಿಸುವಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ. ಮನೆಯಲ್ಲಿ ಸಿಲಿಂಡರ್ ಸೋರಿಕೆಯಿಂದಾಗಿ ಬೆಂಕಿ ಹೊತ್ತಿಕೊಂಡಿರುವಂತಹ ಘಟನೆ ನಡೆದಿದೆ. ಮನೆಯಲ್ಲಿದ್ದಂತಹ ಗೃಹ ಬಳಕೆ ವಸ್ತುಗಳು ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿದೆ. ಟಿವಿ, ಫ್ರಿಡ್ಜ್, ಮಿಕ್ಸಿ, ಏರ್ ಕೂಲರ್, ಚಿನ್ನ, ಬೆಳ್ಳಿ 1 ಕೆಜಿ, ಇನ್ನು 1,42,000 ನಗದು ನಾಶವಾಗಿದೆ. 10 ಲಕ್ಷಕ್ಕೂ ಹೆಚ್ಚು ಗೃಹ ಬಳಕೆ ವಸ್ತುಗಳು ಸಂಪೂರ್ಣವಾಗಿ ಬೆಂಕಿಯಲ್ಲಿ ಸುಟ್ಟು ಕರಕಲಾಗಿದೆ. ವಾಸ ಮಾಡಲು ಮನೆ ಇಲ್ಲದೆ ಕುಟುಂಬಸ್ಥರು ಕಣ್ಣೀರನ್ನ ಹಾಕ್ತಿದ್ದಾರೆ. ಸೂಕ್ತ ಪರಿಹಾರಕ್ಕಾಗಿ ಕುಟುಂಬಸ್ಥರು ಆಗ್ರಹವನ್ನ ಕೂಡ ಮಾಡ್ತಾ ಇರುವಂತದ್ದು ದೃಶ್ಯದಲ್ಲೂ ಕೂಡ ನೋಡ್ತಾ ಇದೀವಿ. ನಿನ್ನೆ ತಡರಾತ್ರಿ ಈ ಒಂದು ಘಟನೆ ನಡೆದಿರುವಂತದ್ದು. ಸಿಲಿಂಡರ್ ಸೋರಿಕೆ ಆಗ್ತಾ ಇತ್ತು, ಇನ್ನು ಇದ್ದಕ್ಕಿದ್ದಂತೆ ಬೆಂಕಿ ಕೂಡ ಕಾಣಿಸಿಕೊಂಡಿದೆ. ಮನೆಯವರಿಗೆ ಸಿಲಿಂಡರ್ನ ವಾಸನೆ ಕೂಡ ಬಂದಿದೆ, ಆದ್ರೆ ಅವರು ನಾಳೆ ಬೆಳಗ್ಗೆ ಗ್ಯಾಸ್ ಏಜೆನ್ಸಿ ಸಿಬ್ಬಂದಿಗೆ ತೋರಿಸೋಣ ಅಂತ ಹೇಳಿ ಸ್ವಲ್ಪ ನಿರ್ಲಕ್ಷ್ಯವನ್ನ ವಹಿಸಿದ್ರು. ಆದ್ರೆ ತಡರಾತ್ರಿ ಏಕಾಏಕಿ ಬೆಂಕಿ ಹೊತ್ತುಕೊಂಡಿದೆ. ಬೆಂಕಿಯ ಕೆನ್ನಾಲಿಗೆಯಿಂದಾಗಿ ಮನೆ ಸಂಪೂರ್ಣವಾಗಿ ಹೊತ್ತಿ ಉರಿದಿರುವಂತಹ ಘಟನೆ ನಡೆದಿದೆ. ಮೈಸೂರು ಜಿಲ್ಲೆಯ ಸಾಲಿಗ್ರಾಮ ತಾಲೂಕಿನ ಮುಂಜನಹಳ್ಳಿ ಗ್ರಾಮದಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಗ್ರಾಮದ ಶಾರದಮ್ಮ, ಈರಣ್ಣ ನಾಯಕ್, ಜವರಮ್ಮ ಎಂಬುವವರಿಗೆ ಸೇರಿದ ಮನೆ ಇದಾಗಿತ್ತು. ಇನ್ನು ಮನೆಯಲ್ಲಿದ್ದಂತಹ ವಸ್ತುಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಟಿವಿ, ಫ್ರಿಡ್ಜ್, ಮಿಕ್ಸಿ, ಏರ್ ಕೂಲರ್, ಚಿನ್ನ, ಬೆಳ್ಳಿ ಮತ್ತು 1,42,000 ರೂಪಾಯಿ ನಗದು ಮನೆಯಲ್ಲಿಟ್ಕೊಂಡಿದ್ರು. ಆದರೆ ಬೆಂಕಿಯ ಪರಿಣಾಮದಿಂದಾಗಿ ಸಂಪೂರ್ಣವಾಗಿ ಎಲ್ಲ ಸುಟ್ಟು ಕರಕಲಾಗಿದೆ. ಜೊತೆಗೆ 10 ಲಕ್ಷಕ್ಕೂ ಹೆಚ್ಚು ಗೃಹ ಬಳಕೆ ವಸ್ತುಗಳು ಕೂಡ ನಷ್ಟ ಆಗಿದೆ. ಇನ್ನು ಮನೆಯವರಿಗೆ ವಾಸ ಮಾಡಲು ಈಗ ಮನೆ ಇಲ್ಲದೆ ಕುಟುಂಬಸ್ಥರು ಈಗ ಕಣ್ಣೀರನ್ನ ಹಾಕ್ತಿದ್ದಾರೆ. ಸೂಕ್ತ ಪರಿಹಾರವನ್ನ ನೀಡಬೇಕು ಅಂತ ಕುಟುಂಬಸ್ಥರು ಆಗ್ರಹಿಸುತ್ತಿದ್ದಾರೆ. ನೋವಾಗುವಂತ ಸ್ಟಾರ್ಟ್ ಆದಾಗ ಕೆಡ್ಸಕ್ಕೆಂತ ನಾನು ಹಸಿವೆ ಚೀಲ ತಗೊಂಡು ನೀರು ಹಚ್ಕೊಬಿಟ್ಟು ಕೆಡ್ಸಕ್ ಹೋದೆ. ಉರಿ ಜಾಸ್ತಿ ಜೋರು ಆಗ್ಬಿಡ್ತು. ನಾವೆಲ್ಲ ಗಾಬರಿ ಮಾಡ್ಕೊಬಿಟ್ಟು ಮಕ್ಳು ಕರ್ಕೊಂಡು ಹೊರಗಡೆ ಹೊರಟ್ಬಿಟ್ಟು ಹಾನಿಯಾಗಿದೆ. ಈ ಒಂದು ಸಮಯ ಗ್ಯಾಸು ಸಿಲಿಂಡ್ರು ಬ್ಲಾಸ್ಟ್ ಆಗಿ ಈ ತರ ಕತ್ಕೊಂಡು ಉರಿದು ಮನೆಯೆಲ್ಲ ಹಾನಿಯಾಗಿದೆ. ಈ ಎರಡು ಕುಟುಂಬಕ್ಕೆ ತುಂಬಾ ನೋವಾಗುವಂತ ಸ್ಟಾರ್ಟ್ ಆದಾಗ ಕೆಡ್ಸಕ್ಕೆಂತ ನಾನು ಹಸಿವೆ ಚೀಲ ತಗೊಂಡು ನೀರು ಹಚ್ಕೊಬಿಟ್ಟು ಕೆಡ್ಸಕ್ ಹೋದೆ. ಉರಿ ಜಾಸ್ತಿ ಜೋರು ಆಗ್ಬಿಡ್ತು. ನಾವೆಲ್ಲ ಗಾಬರಿ ಮಾಡ್ಕೊಬಿಟ್ಟು ಮಕ್ಳು ಕರ್ಕೊಂಡು ಹೊರಗಡೆ ಹೊರಟ್ಬಿಟ್ಟೆ. ಹಾನಿಯಾಗಿದೆ. ಈ ಒಂದು ಸಮಯ ಗ್ಯಾಸು ಸಿಲಿಂಡ್ರು ಬ್ಲಾಸ್ಟ್ ಆಗಿ ಈ ತರ ಕತ್ಕೊಂಡು ಉರಿದು ಮನೆಯೆಲ್ಲ ಹಾನಿಯಾಗಿದೆ. ಈ ಎರಡು ಕುಟುಂಬಕ್ಕೆ ತುಂಬಾ ನೋವಾಗುವಂತ ಸ್ಟಾರ್ಟ್ ಆದಾಗ ಕೆಡ್ಸಕ್ಕೆಂತ ನಾನು ಹಸಿವೆ ಚೀಲ ತಗೊಂಡು ನೀರು ಹಚ್ಕೊಬಿಟ್ಟು ಕೆಡ್ಸಕ್ ಹೋದೆ. ಉರಿ ಜಾಸ್ತಿ ಜೋರು ಆಗ್ಬಿಡ್ತು. ನಾವೆಲ್ಲ ಗಾಬರಿ ಮಾಡ್ಕೊಬಿಟ್ಟು ಮಕ್ಳು ಕರ್ಕೊಂಡು ಹೊರಗಡೆ ಹೊರಟ್ಬಿಟ್ಟೆ. ಹಾನಿಯಾಗಿದೆ. ಈ ಒಂದು